ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ರಾಜ್ಯ ಸರ್ಕಾರದ ಖಜಾನೆ ಖಾಲಿಯಾಗಿಬಿಟ್ಟಿದೆ. ಮಹಿಳೆಯರೇ, ನೀವೆಲ್ಲ ಕಾಂಗ್ರೆಸ್ ಗ್ಯಾರಂಟಿ ಸ್ಕೀಮ್ಗಳಿಗೆ ಮನಸೋತು ಕಾಂಗ್ರೆಸ್ಗೆ ಓಟ್ ಹಾಕಿದರೆ ಇದೀಗ ನಿಮಗೆಲ್ಲ ಅಚ್ಚರಿ ವಿಷಯವೊಂದು ಕಾದಿದೆ. ಗೃಹಲಕ್ಷ್ಮಿಯರಿಗೆ ಕಂಟಕ ಎದುರಾಗಿಬಿಟ್ಟಿದೆ. ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಕೂಡ ನಿಲ್ಲಲಿದೆ. ನೀವು ನಂಬದಿದ್ರು ಇದು 100% ಸತ್ಯ. ಮಹಿಳೆಯರ ಖಾತೆಗಳಿಗೆ ಗೃಹಲಕ್ಷ್ಮಿಯ ಹಣವನ್ನು ಹಾಕೋಕೆ ಸರ್ಕಾರದ ಖಜಾನೆಯಲ್ಲಿ ಈಗ ಸದ್ಯ ಹಣ ಇಲ್ಲವಂತೆ. ಹಾಗಾಗಿ ತಾತ್ಕಾಲಿಕವಾಗಿ ಸರ್ಕಾರ ಬೇರೆ ಪ್ಲಾನನ್ನು ಮಾಡಿಕೊಂಡಿದೆ. ಸ್ನೇಹಿತರೆ, ಈಗಾಗಲೇ ಅನೇಕ ಆರ್ಥಿಕ ತಜ್ಞರು ಗ್ಯಾರಂಟಿ ಸ್ಕೀಮ್ಗಳು ಸರ್ಕಾರದ ಬೊಕ್ಕಸವನ್ನು ಬರಿದು ಮಾಡ್ತವೆ ಅನ್ನೋ ಅಭಿಪ್ರಾಯವನ್ನು ಮಂಡಿಸಿದರು. ಆದರೂ ಅನೇಕ ರಾಜ್ಯಗಳಲ್ಲಿ BJP ಸೇರಿದಂತೆ ಕಾಂಗ್ರೆಸ್ ಕೂಡ ಗೆದ್ದ ಮೇಲೆ ನೋಡಿಕೊಳ್ಳೋಣ ಅನ್ನೋ ಭರವಸೆಯೊಂದಿಗೆ ಈ ಫ್ರೀ ಬೀಸ್ ಸ್ಕೀಮ್ಗಳನ್ನು ಘೋಷಣೆ ಮಾಡುತ್ತಲೇ ಬರ್ತಾ ಇವೆ, ಓಟ್ಗಳನ್ನು ಸೆಳೆಯುತ್ತಲೇ ಇವೆ. ಇದೀಗ ಮತ್ತೊಮ್ಮೆ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಫ್ರೀ ಸ್ಕೀಮ್ಗಳಿಂದ ಕೈ ಸುಟ್ಕೊಂಡಿದೆ ಅನ್ನೋದು ಪಕ್ಕಾ ಆಗ್ತಾ ಇದೆ. ಮಹಿಳೆಯರ ಗೃಹಲಕ್ಷ್ಮಿ ಹಣಕ್ಕೆ ಕೊಡ್ಲಿ ಪೆಟ್ಟು ನೀಡೋಕ್ಕೆ ಈಗ ಮುಂದಾಗಿದೆ. ಸ್ನೇಹಿತರೆ, ನಾನಾ ಕಾರಣಗಳಿಂದ ಈಗಾಗಲೇ ಲಕ್ಷಾಂತರ BPL ಕಾರ್ಡ್ಗಳನ್ನು APL ಕಾರ್ಡ್ಗಳಾಗಿ ಪರಿವರ್ತನೆ ಮಾಡಲಾಗಿದೆ. ಇದು ಈಗ ಗೃಹಲಕ್ಷ್ಮಿಗೂ ಕೂಡ ಕಂಟಕ ತರೋದಕ್ಕೆ ಮುಂದಾಗಿಬಿಟ್ಟಿದೆ. ಅನೇಕ ಕುಟುಂಬಗಳಲ್ಲಿ BPL ಫಲಾನುಭವಿಗಳ ಕಾರ್ಡ್ ಕೂಡ APL ಕಾರ್ಡಾಗಿ ಕನ್ವರ್ಟ್ ಆಗಿದ್ದು ಕೆಲವರಿಗೆ ಗಾಯದ ಮೇಲೆ ಬರ ಎಳೆದಂತಾಗಿಬಿಟ್ಟಿತ್ತು. ಅನೇಕ ನಿದರ್ಶನಗಳನ್ನು ನೀವು ನೋಡಿದ್ದೀರಿ. ಅನೇಕರು, ನಾವು BPL ಫಲಾನುಭವಿಗಳೇ, ಈಗ ಇದ್ದಕ್ಕಿದ್ದಂತೆ ಏಕಾಏಕಿಯಾಗಿ APL ಕನ್ವರ್ಟ್ ಆಗಿಬಿಟ್ಟಿದೆ ಅಂತ. ಇದೀಗ ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಹಣವು ಕೂಡ ಅನೇಕರನ್ನು ಅವರ ಖಾತೆಗೆ ಬರ್ತಾ ಇದ್ದಂಥ ಹಣವನ್ನು ನಿಲ್ಲಿಸಲಿಕ್ಕೆ ಸರ್ಕಾರ ಮುಂದಾಗಿರೋದು. ಸರ್ಕಾರ ಏನು ಮಾಡಲಿಕ್ಕೆ ಹೊರಟಿದೆ ಅನ್ನೋದು ಜನಸಾಮಾನ್ಯರ ಅರಿವಿಗೂ ಕೂಡ ಬರೆದಂತಾಗಿದೆ. ಸ್ನೇಹಿತರೆ, ಇನ್ನು ಮುಂದೆ ಏಕಾಏಕಿಯಾಗಿ ನಿಮ್ಮ ಗೃಹಲಕ್ಷ್ಮಿ ಹಣ ನಿಮ್ಮ ಖಾತೆಗೆ ಬರೋದು ನಿಲ್ಲಬಹುದು. ಬೇಕಿದ್ರೆ ನೀವು ಚೆಕ್ ಮಾಡ್ಕೊಳ್ಬಹುದು ನಿಮ್ಮ ಅಕೌಂಟ್ಗಳನ್ನು. ಇನ್ನು ಮುಂದೆ ಬರ್ತಾ ಇಲ್ಲ ಅಂದರೆ ಈಗ ಈ ಗೃಹಲಕ್ಷ್ಮಿಗೆ ಕಂಟಕ ತಂದಂಥ ಸರ್ಕಾರವೇ ನೇರ ಹೊಣೆಯಾಗುತ್ತೆ ಅಂತ. ಅದಕ್ಕೊಂದಿಷ್ಟು ಕಾರಣಗಳನ್ನು ಕೂಡ ಅವ್ರು ಕೊಟ್ಟಿದ್ದಾರೆ. ಈ ಕುರಿತಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ದೃಢಪಡಿಸಿದ್ದು, ಅದಕ್ಕೆ ಕೆಲವೊಂದು ಕಾರಣಗಳನ್ನು ಕೂಡ ಕೊಟ್ಟಿದ್ದಾರೆ. ಅಂದರೆ ಅರ್ಹರಲ್ಲದ ಕಾರ್ಡ್ಗಳನ್ನು ಪತ್ತೆ ಹಚ್ಚೋ ಮೂಲಕ ಒಂದೇ ಏಟ್ನಲ್ಲಿ 2 ಹಕ್ಕಿಗಳನ್ನು ಹೊಡೆಯೋ ಪ್ಲಾನನ್ನು ಕೂಡ ಮಾಡಿಕೊಂಡಿದ್ದಾರೆ. ಆರಂಭದಲ್ಲಿ ಇದೇ ಸರ್ಕಾರ ಏನು ಹೇಳ್ಕೊಂಡು ಬಂದಿತ್ತು ಅಂದರೆ ನಿಮಗೂ ಫ್ರೀ, ನಿಮ್ಮ ಅಪ್ಪಂಗೂ ಫ್ರೀ ಅಂತ ಹೇಳ್ತಾ ಇತ್ತು. ಆದರೆ ಕಾಂಗ್ರೆಸ್ಸು ಈ ವಿಷಯದಲ್ಲಿ ತಂತ್ರ ಮಾಡ್ತಿದೆಯಾ, ಅಥವಾ ಟೋಟಲ್ ಬಜೆಟ್ನಲ್ಲಿ ಜೊತೆಗೆ ಫಲಾನುಭವಿಗಳಲ್ಲದವರಿಗೂ ಕೂಡ ಹೋಗ್ತಾ ಇರತಕ್ಕಂಥ ಈ ಫ್ರೀ ಸ್ಕೀಮ್ಸ್ಗಳನ್ನು ತಡೆಯೋಕ್ಕೆ ತಂತ್ರನೋ ಅಥವಾ ಇದು ಕುತಂತ್ರ ಮಾಡ್ತಾ ಇದೆಯೋ ಗೊತ್ತಾಗ್ತಾ ಇಲ್ಲ. ಆದರೆ ಅದು ಕೊಟ್ಟಿರ್ತಕ್ಕಂಥ ಕಾರಣಗಳಿಷ್ಟೇ. ಒಂದು, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಆದಾಯ ತೆರಿಗೆ ಪಾವತಿದಾರರು, ಯಾರೆಲ್ಲ ಆದಾಯ ತೆರಿಗೆ ಪಾವತಿದಾರರಿದ್ದಲ್ಲೋ ಅವರು, ಮತ್ತು ಐಷಾರಾಮಿ ಕಾರ್ಗಳನ್ನು ಹೊಂದಿರುವವರು, ಯಾರಿಗೆಲ್ಲ ಗೃಹಲಕ್ಷ್ಮಿ ಹಣ ಇನ್ನು ಮುಂದೆ ಬರೋದಿಲ್ಲ ಅನ್ನೋದನ್ನ ನಾನು ಇಲ್ಲಿ ಖಾತ್ರಿಪಡಿಸ್ತಾ ಇದ್ದೀನಿ. ಒಂದು ಇನ್ಕಮ್ ಟ್ಯಾಕ್ಸ್ ಕಟ್ಟೋರು, ಇನ್ನೊಂದು ಐಷಾರಾಮಿ ಕಾರ್ ಮನೆಯಲ್ಲಿದ್ದರೆ ಅವರು, ಜೊತೆಗೆ ವಾರ್ಷಿಕ ವರಮಾನ, ಅವರ ಒಂದು ವರ್ಷದ ವರಮಾನ ನಿಗದಿತಗಿಂತ ಹೆಚ್ಚಿರೋದು, ಇವೆಲ್ಲ ಕಾರ್ಡ್ಗಳನ್ನು ಕೊಟ್ಟು ಈಗ ಆ ಪರ್ಸನ್ಸ್ಗಳನ್ನು, ಅಂದರೆ ಕುಟುಂಬಗಳನ್ನು ಪತ್ತೆ ಹಚ್ಚಿ BPL ಮತ್ತು ಅಂತ್ಯೋದಯ ಕಾರ್ಡ್ಗಳ ಬರೋಬ್ಬರಿ 22 ಲಕ್ಷಕ್ಕೂ ಹೆಚ್ಚು ಸದಸ್ಯರನ್ನು ಈಗ ಅನರ್ಹಗೊಳಿಸಲಾಗಿದೆಯಂತೆ. ಈ ಸದಸ್ಯರು ಹೊಂದಿದ್ದಂಥ ಕಾರ್ಡ್ಗಳನ್ನು APL ಕಾರ್ಡ್ಗಳಿಗೂ ಕೂಡ ಕನ್ವರ್ಟ್ ಮಾಡಲಾಗಿದೆ. ಅಂದರೆ ಬರೋಬ್ಬರಿ 22 ಲಕ್ಷಕ್ಕೂ ಹೆಚ್ಚು ಸದಸ್ಯರು ಈ ರೀತಿಯಾಗಿದ್ದರು, ಫಲಾನುಭವಿಗಳಲ್ಲದವರಿದ್ದರು, ಅವ್ರನ್ನ ಪತ್ತೆ ಹಚ್ಚಿ ಈಗಾಗಲೇ ಅವ್ರನ್ನ BPL-ಇಂದ APL ಕಾರ್ಡ್ಗಳಿಗೆ ಕನ್ವರ್ಟ್ ಮಾಡಿದ್ದೀವಿ. ಇದೀಗ ಈ ಸದಸ್ಯರ ಪೈಕಿ, 22 ಲಕ್ಷ ಸದಸ್ಯರ ಪೈಕಿ ಲಕ್ಷಾಂತರ ಮಂದಿ ಆದಾಯ ತೆರಿಗೆ ಪಾವತಿಸುವವರು ಇದ್ದಾರೆ. ಅಂದರೆ ಈ ಇನ್ಕಮ್ ಟ್ಯಾಕ್ಸ್ ಕಟ್ಟುವವರು ಇದ್ದಾರೆ, ಜೊತೆಗೆ ಅವರ ಮನೆಯಲ್ಲಿ ವಾಹನಗಳು ಇದೆ, ಐಷಾರಾಮಿ ವಾಹನಗಳು ಕೂಡ ಇದ್ದಾವೆ. ಅವರೆಲ್ಲ ಕಾರ್ಡ್ಗಳನ್ನು APL ಆಗಿ ಪರಿವರ್ತನೆಗೊಂಡರೂ ಕೂಡ ಇವರಿಗೆ ಗೃಹಲಕ್ಷ್ಮಿಗೆ ಹಣ ಬರೋದು, ಅಂದರೆ ಗೃಹಲಕ್ಷ್ಮಿ ಹಣ ಬರೋದು ನಿಲ್ಲಾಗತ್ತೆ, ಇನ್ನು ಮುಂದೆ ಬರೋದಿಲ್ಲ ಅಂತ ಇದೇ ಸರ್ಕಾರ ಈಗ ಹೇಳಿರೋದು. ಸ್ನೇಹಿತರೆ, ರಾಜ್ಯದಲ್ಲಿ BPL ಕಾರ್ಡ್ಗಳ ರದ್ದತಿ ವಿಚಾರ ಈಗಾಗಲೇ ಭಾರೀ ಸಂಚಲನವನ್ನೇ ಸೃಷ್ಟಿ ಮಾಡ್ತಾ ಇದೆ. ಯಾಕೆಂದರೆ ಏಕಾಏಕಿಯಾಗಿ 22 ಲಕ್ಷಕ್ಕೂ ಹೆಚ್ಚು ಅನರ್ಹ BPL ಕಾರ್ಡ್ ಇರೋದನ್ನು ಪತ್ತೆ ಹಚ್ಚಿರೋದು, ಅದಾದ ನಂತರ ಅವುಗಳನ್ನು ರದ್ದು ಮಾಡಿ APL-ಗೆ ಬದಲಾಯಿಸೋದಾಗಿಯೂ ಕೂಡ ಸರ್ಕಾರ ಕೂಡ ಹೇಳಿಕೆಯನ್ನು ಕೊಟ್ಟಿರೋದು. ಆದರೆ ರಾಜ್ಯದಲ್ಲಿ ಬಡತನ ರೇಖೆಗಿಂತ ಕೆಳಗಿರುವವರನ್ನ BPL ಕಾರ್ಡ್ಗೆ ಸೇರಿಸಲಾಗುತ್ತೆ ಅನ್ನೋದು ಒಂದು ಮಾತು. ಆದರೆ ರಾಜ್ಯದಲ್ಲಿ BPL ರೇಷನ್ ಕಾರ್ಡ್ಗೆ ಅರ್ಹರಲ್ಲದ ಲಕ್ಷಾಂತರ ಜನ BPL ಕಾರ್ಡ್ಗಳನ್ನು ಪಡೆದುಕೊಂಡಿದ್ದಾರೆ.
ಅರ್ಹರಿಗೆ ಈ ಯೋಜನೆಯನ್ನು ತಲುಪಿಸೋ ಉದ್ದೇಶದಿಂದ ಅನರ್ಹರ ಕಾರ್ಡ್ಗಳನ್ನು ರದ್ದುಪಡಿಸಲಾಗಿದೆ ಅಂತ ಸಿದ್ದರಾಮಯ್ಯನವರು ಮಾತುಗಳನ್ನು ಹೇಳಿದರು. ಈ ರೀತಿಯಾಗಿ ಕಾರ್ಡ್ಗಳನ್ನು ರದ್ದು ಮಾಡೋದರಿಂದ ರೇಷನ್ನೊಂದಿಗೆ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಪ್ರತಿ ತಿಂಗಳು ಮನೆಯ ಯಜಮಾನಿಗೆ ನೀಡ್ತಕ್ಕಂಥ 2,000 ರೂಪಾಯಿ ಕೂಡ ತಪ್ಪುತ್ತಾ ಅನ್ನೋ ಆತಂಕ ಎಲ್ರಿಗೂ ಕೂಡ ಶುರುವಾಗಿರೋದು. ಯಾಕೆಂದರೆ ಗೃಹಲಕ್ಷ್ಮಿ ಯೋಜನೆಯಲ್ಲೂ ರೇಷನ್ ಕಾರ್ಡ್ಗಳೇ ಪ್ರಧಾನ ಆಧಾರ ಮತ್ತು ದಾಖಲೆ ಡಾಕ್ಯುಮೆಂಟ್ಸ್. ಒಂದೊಮ್ಮೆ ಬಿ ಪಿ ಎಲ್ ಕಾರ್ಡ್ಗಳ ಮಾನದಂಡವನ್ನೇ ಈ ಯೋಜನೆಯಲ್ಲೂ ಕೂಡ ಅನುಸರಿಸಿಬಿಟ್ರೆ ಲಕ್ಷಾಂತರ ಜನರು ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಸಿಗ್ತಕ್ಕಂಥ 2,000 ರೂಪಾಯಿ ಹಣ ಇನ್ನು ಮುಂದೆ ಮಿಸ್ ಆಗಿಬಿಡುತ್ತಾ ಅನ್ನೋದು ಈಗ ಸದ್ಯಕ್ಕೆ ಕೇಳಿಬರ್ತಾರೆ. ಅದಕ್ಕೂ ಒಂದು ಕ್ಲಾರಿಟಿಯನ್ನು ಕೊಟ್ಟುಬಿಡ್ತೀನಿ. ನಾನು ಆರಂಭದಲ್ಲಿ ಹೇಳಿದ್ನಲ್ಲ, ಏನೇನೆಲ್ಲ ಇದೆ ಈಗ ಗೃಹಲಕ್ಷ್ಮಿ ಹಣವನ್ನು ಯಾರಿಗೆಲ್ಲ ನಾವು ನಿಲ್ಲಿಸ್ತೀವಿ ಅಂತ ಅವ್ರು ಹೇಳ್ಕೊಂಡಿದ್ದಾರಲ್ಲ, ಅದು ಈಗಾಗಲೇ ನಾನು ಅದನ್ನು ಹೇಳಿಬಿಟ್ಟಿದ್ದೀನಿ. ಅಂದರೆ ಸ್ನೇಹಿತರೆ, ಇನ್ನು ಮುಂದೆ ಏನೆಲ್ಲ ಆಗುತ್ತೆ ಅನ್ನೋದನ್ನು ನಾನು ಸ್ಪಷ್ಟವಾಗಿ ನಿಮಗೆಲ್ಲ ಕೊಟ್ಟುಬಿಟ್ಟಿದ್ದೀನಿ. ಅಂದಹಾಗೆ ಈ ಗೃಹಲಕ್ಷ್ಮಿ ಸೌಲಭ್ಯ ಪಡೆಯೋರಿಗೆ ಗೃಹಲಕ್ಷ್ಮಿ ಹಣ ನಿಲ್ತಕ್ಕಂಥ ಸಾಧ್ಯತೆ ಇದೆ. ಅಂದರೆ ಅರ್ಹರಲ್ಲದ ಕಾರ್ಡ್ಗಳನ್ನ ಪತ್ತೆ ಹಚ್ಚುವ ಮುಖಾಂತರ ಸರ್ಕಾರ ಈ ನಿಟ್ಟಿನಲ್ಲಿ ಒಂದು ಪ್ಲಾನನ್ನು ಮಾಡಿಕೊಂಡಿದೆ. ಅಂದರೆ ಸರ್ಕಾರಿ ಮತ್ತು ಆಯ್ದ ಖಾಸಗಿ ಆಸ್ಪತ್ರೆಗಳಲ್ಲಿ ನಾನಾ ಸೇವೆಗಳನ್ನು ಪಡೀಲಿಕ್ಕೆ, ಜೊತೆಗೆ ಶೈಕ್ಷಣಿಕ ಸೌಲಭ್ಯಗಳನ್ನು ಪಡೀಲಿಕ್ಕೆ, ಜೊತೆಗೆ ಗೃಹ ಯೋಜನೆಯ ಸೌಲಭ್ಯವನ್ನು ಪಡೆಯೋದಕ್ಕೆ ಸೇರಿದಂತೆ ನಾನಾ ಸೇವೆಗಳಿಗೆ ಇದರೊಂದಿಗೆ ತೊಂದರೆ ಕೂಡ ಇನ್ನು ಮುಂದೆ ಆಗಬಹುದು. ಸ್ನೇಹಿತರೆ, ಒಟ್ಟಾರೆಯಾಗಿ ಈಗ ಈ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ನಾವು ಕೆಲವೊಬ್ಬರಿಗೆ ನಿಲ್ಲಿಸೋ ಸಂಬಂಧವಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅಂದರೆ ಸಚಿವೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆ ಹೇಳಿರ್ತಕ್ಕಂಥ ಆಧಾರದಲ್ಲಿ ರಾಷ್ಟ್ರೀಯ ಆಹಾರ ಭದ್ರತೆಯ ಕಾಯ್ದೆ ಪ್ರಕಾರ ಗ್ರಾಮೀಣ ಪ್ರದೇಶದಲ್ಲಿ ಶೇಕಡ 76%, ನಗರ ಪ್ರದೇಶದಲ್ಲಿ ಶೇಕಡ 49% ಸೇರಿ ಒಟ್ಟು 3,58,00,000 ಫಲಾನುಭವಿಗಳಿಗೆ, ಅದರಲ್ಲಿ 1,03,00,000 ಬಿ ಪಿ ಎಲ್ ಕಾರ್ಡ್ ನೀಡಬೇಕು ಅನ್ನೋ ಒಂದು ನಿಯಮವಿದೆ. ಆದರೆ ರಾಜ್ಯದಲ್ಲಿ ಇದೀಗ ಸದ್ಯ 3,93,00,000 ಫಲಾನುಭವಿಗಳಿಗೆ 1,16,00,000 ಬಿ ಪಿ ಎಲ್ ಕಾರ್ಡ್ ಕೊಡಲಾಗಿದೆ. ಅಂದರೆ ನಿಗದಿತಗಿಂತ ಹೆಚ್ಚುವರಿಯಾಗಿ 14,00,000 ಬಿ ಪಿ ಎಲ್ ಕಾರ್ಡ್ಗಳಿವೆ. ಹಾಗಾಗಿ ಅರ್ಹತೆ ಇಲ್ಲದ ಕಾರ್ಡ್ಗಳನ್ನು ಎ ಪಿ ಎಲ್ ಆಗಿ ಬದಲಾಯಿಸೋದ್ರ ಮುಖಾಂತರ ಆಹಾರ ಇಲಾಖೆ ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ. ಇದರ ಜೊತೆಗೆ ಈಗ ಇನ್ಕಮ್ ಟ್ಯಾಕ್ಸ್ ಕೊಟ್ಟವರು, ಜೊತೆಗೆ ವಾಹನಗಳನ್ನು ಹೊಂದಿರೋರು, ಜೊತೆಗೆ ಈ ಆದಾಯ ತೆರಿಗೆ ಪಾವತಿದಾರರು, ಜೊತೆಗೆ ವಾರ್ಷಿಕ ವರಮಾನ ನಿಗದಿಗಿಂತ ಹೆಚ್ಚಿರೋರು, ಇವರೆಲ್ಲರನ್ನು ಕೂಡ ಡಿವೈಡ್ ಮಾಡಿ ಮತ್ತೆ ಈಗ ಗೃಹಲಕ್ಷ್ಮಿ ಹಣಕ್ಕೂ ಕೂಡ ಕತ್ತರಿಯನ್ನು ಹಾಕಲಿಕ್ಕೆ ಸರ್ಕಾರ ಮುಂದಾಗಿರೋದು. ಈಗಾಗಲೇ ರಾಜ್ಯದಲ್ಲಿ ವಿವಿಧ ಭಾಗಗಳಲ್ಲಿ ಈಗಾಗಲೇ ಬಿ ಪಿ ಎಲ್ ಕಾರ್ಡ್ಗಳ ರದ್ದು ವಿಚಾರವಾಗಿ ಸಣ್ಣ ಪ್ರತಿಭಟನೆಗಳು ಕೂಡ ನಡೀತಾ ಇವೆ. ರಾಜ್ಯ ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿಬಿಟ್ಟಿದೆ ಅಂತ ವಿರೋಧ ಪಕ್ಷಗಳು ಕೂಡ ಈಗ ಕೆಂಡಾಮಂಡಲವಾಗಿದೆ. ಇವನ್ನೆಲ್ಲವನ್ನು ಕೂಡ ಮರೆಮಾಚೋ ಉದ್ದೇಶದಿಂದಲೇ ಬಿ ಪಿ ಎಲ್ ಕಾರ್ಡ್ಗಳನ್ನ ರದ್ದು ಮಾಡಲಾಗ್ತಾ ಇದೆ. ಇನ್ನೊಂದು ಕಡೆ ಗೃಹಲಕ್ಷ್ಮಿ ಹಣಕ್ಕೆ ಕತ್ತರಿ ಹಾಕಲಿಕ್ಕೂ ಕೂಡ ಮುಂದಾಗ್ತಾ ಇದೆ. ಆಡಳಿತ ಪಕ್ಷ ಏನೇ ಸಮರ್ಥನೆ ಕೊಟ್ಟರೂ ಕೂಡ ವಿರೋಧ ಪಕ್ಷಗಳು ಕೂಡ ವಿರೋಧವನ್ನು ಮಾಡ್ತಾ ಇದ್ದಾವೆ. ಅದೇನೇ ಇರಲಿ, ಸರ್ಕಾರದ ಬೊಕ್ಕಸದಲ್ಲಿ ಕೊರತೆಯಾಗಿರೋದಂತೂ ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆದರೆ ಇನ್ನೊಂದು 2 ವರ್ಷಗಳ ಕಾಲ ಸರ್ಕಾರ ಆಡಳಿತ ನಡೆಸೋದಿದೆ, ಅದರ ಒಳಗೆ ಇನ್ನೆಲ್ಲ ಏನೆಲ್ಲ ರದ್ದಾಗಬಹುದು ಅಂತ ನಾವು ಕೂಡ ಕುತೂಹಲದಿಂದ ಕಾದು ನೋಡೋಣ. ಇದೇ ರೀತಿಯಾದಂಥ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದ.